ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೀಶ್ವರ್. ಡಿಕೆಶಿ ಕೋಟಿ ಕೋಟಿ ಕೊಟ್ಟು ಡಿವೈಸ್ ತಂದಿಟ್ಟುಕೊಂಡಿದ್ದಾರೆ, ಆ ರೀತಿಯಾಗಿ ಅವರು ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ, ಅದರ ಮೂಲಕನೇ ಅವರು ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ನನ್ನ ಫೋನ್ ಟ್ಯಾಪ್ ಕೂಡ ಮಾಡಿದ್ರು ಅಂತ ಹೇಳಿ ಯೋಗೀಶ್ವರ್ ಈಗ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದಿನಿಂದ ಫೋನ್ ಟ್ಯಾಪ್ ಮಾಡುತ್ತಲೇ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಇದೀಗ ಡಿಕೆಶಿ ವಿರುದ್ಧ ಮಾಜಿ ಸಚಿವ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಮಾಡಿದ್ದಾರೆ. ಇದೊಂದು ಗಂಭೀರವಾದ ವಿಚಾರ, ಹಿಂದೆ ದೂರು ಕೂಡ ಕೊಟ್ಟಿದೆ. ಇದೀಗ ಪೊಲೀಸ್ ಆಯುಕ್ತರಿಗೆ ನಾನು ದೂರು ನೀಡ್ತೀನಿ ಅಂತ ಹೇಳಿ ಯೋಗೇಶ್ವರ್ ಹೇಳಿದ್ದಾರೆ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ವಿರುದ್ಧ ಯೋಗೇಶ್ವರ್ ಇದೀಗ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ತಮ್ಮ ಫೋನ್ ಕದ್ದಾಳಿಕೆ ವಿಚಾರದಲ್ಲಿ ಬರೀ ಕುಮಾರಸ್ವಾಮಿ ಅವರ ಪಾತ್ರ ಅಷ್ಟೇ ಇದೆಯಾ? ತಮ್ಮ ರಾಜಕೀಯ ಶತ್ರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಎಲ್ಲರೂ ಹೇಳ್ತಾರಪ್ಪ, ಡಿ ಕೆ ಶಿವಕುಮಾರ್ ಯಾವುದೋ ಒಂದು ಡಿವೈಸ್ ತಂದು ಮಡಿಕೊಂಡು ಬಿಟ್ಟಿದ್ದಾರೆ, ಅವರೇ ವೈಯಕ್ತಿಕವಾಗಿ ಬೇಕಾದವ್ರ ಫೋನ್ ಟ್ಯಾಪ್ ಮಾಡಿಸ್ತಾರೆ ಅನ್ನೋ ಒಂದು ಸುದ್ದಿನೂ ಇದೆ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ನಾವು ಕಂಪ್ಲೇಂಟ್ ಕೊಡ್ತೀವಿ. ಇನ್ನೋ ಶಿವಕುಮಾರ್ ಅವರು ಭಾಳ ಏನೋ ಕೋಟ್ಯಾಂತರ ರೂಪಾಯಿ ಏನೋ ತಂದು ದುಡ್ಡನ್ನು ಹಾಕಿ ಅವರೇ ಒಂದು ಡಿವೈಸ್ ತಂದು ಇಟ್ಕೊಂಡು ಬಿಟ್ಟಿದ್ದಾರೆ. ಅದ್ರ ಮುಖಾಂತರ ಅವರು ಯಾರ ಫೋನ್ ಬೇಕಾದ್ರೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಯಾಕೆ ನಾನು 2-3 ಬಹಳ ಹಿಂದೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ನಾನು ಭೇಟಿ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಇಂದ ಅವ್ರಿಗೆ ಫೋನ್ ಬರ್ತಿತ್ತು, ಈಗಾಗಲೇ ಡಿ ಕೆ ಶಿವಕುಮಾರ್ ಇವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಯೋಗೇಶ್ವರ್ ಅಲ್ಲಿ ಹೋಗಿದ್ದಾರೆ ಅಂತೇಳಿ. ಇದೆಲ್ಲ ನೋಡಿದ್ರೆ ಬಹುಶಃ ಅವರು ಭಾರತ ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದಾರೆ ಅಂತ ಕಾಣ್ತದೆ. ಯಾರಾಗಿ ಇದರಲ್ಲಿ ಭಾಗಿಯಾಗಿದ್ದರೆ ನೋಡೋಣ ಮುಂದಿನ ದಿನಗಳಲ್ಲಿ. ಅದ್ರ ಬಗ್ಗೆ ಈಗ ದೂರು ಕೊಡ್ತೀರಾ ಸರ್? ಖಂಡಿತ ದೂರು ಕೊಡ್ತೀವಿ. ಧನ್ಯವಾದ ಸರ್. ಫೋನು ಭಾಳ 2 ವರ್ಷಗಳಿಂದ ಕದ್ದಾಲಿಕೆ ಆಗ್ತಾನೆ ಇದೆ. ನಾನು ಕಮಿಷನರ್ಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಭಾಳಷ್ಟು ಸಾರಿ ನಾನು ಮೌಖಿಕವಾಗಿ ಹೇಳಿದ್ರು ಕೂಡ ಏನೂ ಆಗಿರಲಿಲ್ಲ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ನನ್ನ ಫೋನನ್ನು ಕದ್ದಾಲಿಸ್ತಾ ಇದ್ರು. ಅದರ ಬಗ್ಗೆ ನನಗೂ ಗೊತ್ತಿತ್ತು. ಅದು ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ನಾವೇ ಚೆಕ್ ಮಾಡ್ಕೋಬೋದು, ಇದೇನು ದೊಡ್ಡ ವಿಚಾರ ಇಲ್ಲ. ಗೂಗಲ್ಗೆ ಹೇಳಿದ್ರೆ ಅದೇ ಕೊಡುತ್ತೆ, ಅದನ್ನು ಅದರ ಪ್ರಕಾರ ನಮ್ಮ ಫೋನನ್ನು ಕದ್ದಾಲಿಕೆ ಯಾರು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ನನ್ನ ಫೋನು ಕದ್ದಾಲಿಕೆ ಆಗ್ತಾ ಇತ್ತು. ನೋಡೋಣ ಈಗ ಸ್ವಲ್ಪ ಅದನ್ನು ಏನು ಇವತ್ತು CBI ಮುಂದಿನ ಕ್ರಮ ಏನು ತಗೊಳ್ತದೆ ಅಂತ ಕರೆದು ಕೇಳಿದ್ರೆ ನಾವು ಕೂಡ ಹೋಗಿ ಹೇಳ್ತೀವಿ. ತಮ್ಮ ಫೋನ್ ಕದ್ದಾಲಿಕೆಯಿಂದ ಒಂದು ಕಡೆ ಸಿದ್ದರಾಮಯ್ಯ ಅವರು ಅದಕ್ಕೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತೇಳಿ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಅದು ದುರುಪಯೋಗ ಕೂಡ ಮಾಡ್ಕೊಳ್ಬೋದು, ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದೆ ಅನ್ನುವಂಥ ಅನುಮಾನ ಕೂಡ ಇದೆ ಸರ್. ಈಗ ಒಂದು ಕೇಂದ್ರ ಸರ್ಕಾರಕ್ಕಾಗಲಿ CBIಗಾಗಲಿ ಇದನ್ನು ದುರುಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಆ ಥರ ಹೇಳಿದ್ರೆ ಕುಮಾರಸ್ವಾಮಿ ಅವ್ರ ಮೇಲಾಗಲಿ ವಿರೋಧ ಪಕ್ಷದವ್ರ ಮೇಲಾಗಲಿ ದುರುಪಯೋಗ ಮಾಡ್ಕೊಳ್ಳೋಕೆ ಭಾಳಷ್ಟು ವಿಚಾರಗಳಿದೆ. ಈ ಫೋನ್ ಕದ್ದಾಲಿಕೆ ವಿಚಾರ ಅದು ನಮ್ಮ ಫಂಡಮೆಂಟಲ್ ರೈಟ್ಸನ್ನು ನಮ್ಮ ಒಂದು ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂಥದ್ದು, ಅದನ್ನು ಮಾಡಬಾರ್ದು. ಅದರ ಬಗ್ಗೆ ಏನೇನು ಕಾನೂನು ಕ್ರಮ ಇದೆ ಅದನ್ನು ಕಾನೂನು ಕ್ರಮ ತಗೊಳ್ತದೆ, ಒಂದು ತನಿಖೆ ಆಗಲಿ ಅಂತೇಳಿ ಸರ್.